ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರಿ ಇವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಅಂಕಲಿಯ ಶಿವಾಲಯದಲ್ಲಿ ಆಹಾರ ಪದಾರ್ಥಗಳಲ್ಲಿ ಸಿರಿಧಾನ್ಯಗಳ ಮಹತ್ವ ಕುರಿತು ಮಹಿಳೆಯರಿಗೆ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಡಾಕ್ಟರ್ ಪ್ರಭಾಕರ್ ಕೋರೆ ಹುಟ್ಟುಹಬ್ಬದ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕರಾದ ಬಿಆರ್ ಪಾಟೀಲ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹಿಂದಿನ ಕಾಲದ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳಾದ ನವಣೆ, ರಾಗಿ, ಬರಗು, ಸಾವೆ ಇವುಗಳನ್ನು ಹೇರಳವಾಗಿ ಬಳಸ್ತಿದ್ರು. ಆದ್ದರಿಂದ ಜನರ ಆರೋಗ್ಯ ಉತ್ತಮವಾಗಿತ್ತಲ್ಲದೆ ಮಧುಮೇಹ, ರಕ್ತದೊತ್ತಡದ ಸಮಸ್ಯೆಗಳು ಹೆಚ್ಚಿರಲಿಲ್ಲ. ಸಿರಿಧಾನ್ಯಗಳು ಉತ್ತಮ ಪೋಷಕಾಂಶಗಳನ್ನು ಹೊಂದಿರುವುದರಿಂದ ಇವುಗಳನ್ನು ಆಹಾರದಲ್ಲಿ ಹೆಚ್ಚು ಬಳಸಬೇಕು ಎಂದು ಸಲಹೆ ನೀಡಿದರು. ಈಗಿನ ಪೀಳಿ ನೋಡಾಕದೇವು 75-80 ಒಳಗೆ ಆಯುಷ್ ಪೂರ್ಣ ಆಗ್ತದೆ. ಯಾಕಪ್ಪ ಶ್ರೀದೇವಿ ಇದು ಶ್ರೀಧಾನ್ಯದಾಗ ಒಂದು ತಕತಿ ಈಗ ಹೇಳಿ ನಾವು ಸಾಕಷ್ಟು ರೋಗ ಬರೋಕ್ಕೆ ಕಾರಣ ಯಾರಪ್ಪ ನಾವು ಈಗ ಏನು ತಿಂತಕ್ಕಂಥ ಆಹಾರದಾಗೆ ಈಗ ತಿನ್ನೋದು ಆಹಾರ ಎಲ್ಲ ಔಷಧಿ ತಿನ್ನಾಗೆ ಎಲ್ಲ ಪೆಸ್ಟಿಸೈಡ್. ಈಗ ನಂದು 60-70 ಎಕರೆ ಜಮೀನು ಇದ್ದೀವಿ, ಒಂದು ಎಮ್ಮಿನೂ ಸಾಕಿಲ್ಲ ನಾವು. ಯಾಕೆ ಮಾರ್ತಂತ ಹಾಲ್ತಿದ್ದೇವೆ. ನಮ್ಮ ಮನೆಗೆ ಏನು ಹಾಕ್ತಾವು, ನಮ್ಗೆ ಯಾರಿಗೆ ಜಮೀನು ಇದೆಯಾ ಅದನ್ನ ಅರ್ಥ ನೀವು ಮಾಡ್ಕೋಬೇಕು. ಇನ್ನು ಮುಂದೆ ಭವಿಷ್ಯದಾಗ ಸ್ವಚ್ಛ ಹವಾ ಸಿಗೋದ, ಸ್ವಚ್ಛ ನೀರು ಸಿಗೋದ, ಸ್ವಚ್ಛ ಆಹಾರ ಸಿಗೋದ ಬಹಳ ಮಹತ್ವ ಇದೆ. ಅದನ್ನು ಯಾರು ಉಪಯೋಗ ಮಾಡ್ತಾರೋದು ಅವರಿಗೆ ರೋಗ ಕಡಿಮೆ, ಆಯುಷ್ಯ ಹತ್ತ, ಹುಡುಗರು ಕಷ್ಟಪುಷ್ಟ ಬುದ್ಧಿವಂತ ಆಗ್ತಾವೆ. ನಾವು ಬರೀ ರೊಕ್ಕ ಮಾಡ್ತೀವಿ, ಕಪ್ಪ ಹಚ್ಚಿ ಕಪ್ಪ ಮಾರಿ ಮಾಡ್ತಾನಂದ್ರೆ ಇದು ಹೊರಗೆಲ್ಲ ಆಹಾರ ತಿಂದು ಉಪಯೋಗ ಇಲ್ಲ. ಆಹಾರದ ಮಹತ್ವ ಈಗಾಗಲಿಂದ ಸಾಕಷ್ಟು ಹೇಳಿಕೊಂಡಿದ್ದಾರೆ. ಈಗ ಹೇಳಿಲ್ಲ ಶ್ರೀದೇವ ನೀವು ಗುಂಪಾಗಲಿ ನಾ ಬಂದು ಕಲಿಸ್ಕೊಡ್ತೇನೆ, ಇಲ್ಲೇ ಒಂದು ಉದ್ಯೋಗ ಮೇಲೆ ಸ್ಟಾರ್ಟ್ ಮಾಡೋದು. ಸನ್ಮಾನ್ ಶ್ರೀ ಪ್ರಭಾಕರನ್ನ ಕೋರೆ ಅವರ ಹುಟ್ಟು ನಿಮಿತ್ತವಾಗಿ ಇಲ್ಲೇ ಕಿಸಾನ್ ಬಜಾರ್ ಇಲ್ಲಿ ಹಾಕ್ಲಿಕ್ಕೆ ನಾವೊಂದು ಸೆಂಟರ್ ಮಾಡ್ತೇವೆ. ನೀವು ಸಾಕಷ್ಟು ಜನ ಇಲ್ಲ, ನೀವು ಮಾಡಕ್ಕೆ ತಯಾರಾದ್ರೆ ಅಂದ್ರೆ KVK ಕಾಲೇಜ್ದವರ ಚಿಕ್ಕೋಡಿ ಶುಗರ್ ಫ್ಯಾಕ್ಟ್ರಿ ನಮ್ಮ ಎಲ್ಲ ಆಚರಣಾ ಸಮಿತಿ ಅಂಗಸಂಸ್ಥೆಗಳು ಕೂಡಿ ಇಲ್ಲೊಂದು ಶಾಖ ಮಾಡ್ತೇವೆ. ಅದಕ್ಕೆ ನೀವು ಮಾಡ್ತಂದು ಅದನ್ನು ಯೋಗ್ಯತಾರ ನಮ್ಗೆ ಕೊಡಬೇಕು. ಅದನ್ನು ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿ ಕೇಳಿಕೆ ಅವ್ರು ತಗೋತಾರೆ. ಅದು ಈ ಭಾಗದ ಭಾಳ ಅವಶ್ಯ ಐತಿ. ಅದನ್ನು ಮಾಡೋಕ್ಕೇನು ಅಲ್ಲಿಲ್ಲ. ಅದೇ ಬರ್ತಕ್ಕಂಥ ಹುಟ್ಟಹಬ್ಬದ ನಿಮಿತ್ತ ಒಳಗೆ ನಾವು ಅದನ್ನು ಸ್ಟಾರ್ಟ್ ಮಾಡ್ತೇವೆ. ನೀವು ಮಾಡೋಕ್ಕೆ ಮುಂದೆ ಬರಬೇಕು. ಅದರ ಮಹತ್ವ ತಗೋರಿ. ಇದು ಭಾಳ ವಿಶೇಷ ಸೂಕ್ಷ್ಮ ಐತಿ, ಮುಂದಿನ ಭವಿಷ್ಯನಾಗ ಭಾಳ ಉಪಯೋಗ ಆಗೋದಿ. ಯಾಕಪ್ಪ ಹೇಳ್ತಾನಪ್ಪ ಅಂತಂದ್ರೆ ನಮ್ಮ ಅಜ್ಜಾಲ ಶ್ರೀಧಾನ ತಿಂತಾರೆ 101-102 ವರ್ಷ ಬದುಕಿದ್ರು. ಮಣ್ಣು ನಮ್ಮ ಅಮ್ಮ ತಿಳ್ಕೊಂಡು 105 ವರ್ಷ ಬದುಕಿದ್ರು. ದೂಸ ರಾಗಿ ಅಂಬೆ ರಾಗಿ ರೊಟ್ಟಿಯಿಂದ ಊಟ ಮಾಡ್ಬೋದಿತ್ತು, ಅನ್ನ ಬದುಕಿದವ. ಯಾಕೆ ಅದ್ರಾಗದ ತಾಕತ್ತೆ. ಈಗಿನ ಪೀಳಿ ನೋಡ್ರೆ ಭಯಂಕರ ನಾವು ದವಾಖಾನೆ ನಮ್ಮ ಮನೆಗಳ ಬಂಡ ತಗೋದು ಒಂದು ಗೊತ್ತಿಲ್ಲ. ಈಗ ಬರೀ ಬಟ್ಟೆ ಅಂತ ಸಾಬು ಸೋಡ ಅಟ್ಟ ಕೊಡ ತಗೋತಿದ್ದು ನಾವು. ಯಾರು ಮನೆಗೆ ಯೂಸ್ ಇದೆ ಅದೆಲ್ಲ ಮನೆಗೆ ಕಳಿತಿದ್ವಿ. ಈಗಾನ ಎಲ್ಲವರಿಗಿಂತ ಸಿದ್ಧಾಂತ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾದ ಶಿವರತೇಶ್ ಬನವಣೆ ಮಾತನಾಡಿ, ಇಂದಿನ ಆಹಾರದಲ್ಲಿ ಸಿರಿಧಾನ್ಯಗಳನ್ನು ಬಳಸದೇ ಇರುವುದರಿಂದ ಜನರ ಆಯುಷ್ಯ ಕಡಿಮೆ ಆಗ್ತಿದೆ. ಗಟ್ಟಿಯಾದ ಶರೀರ ಹಾಗೂ ದೀರ್ಘವಾದ ಆಯುಷ್ಯ ಪಡೆಯಲು ದಿನನಿತ್ಯದ ಅಡುಗೆಯಲ್ಲಿ ಸಿರಿಧಾನ್ಯಗಳನ್ನು ಬಳಸಬೇಕು. ಇದರಿಂದ ಚಿಕಿತ್ಸೆಗೆ ಖರ್ಚು ಮಾಡುವ ಹಣವನ್ನು ಉಳಿಸಬಹುದು ಎಂದು ಹೇಳಿದರು. ಪ್ರತಿಯೊಂದು ಕಾರ್ಯಕ್ರಮ ಹೆಚ್ಚಿನ ಆಲೋಚನೆ ಮಾಡಿ ತಮ್ಮ ಆರೋಗ್ಯವನ್ನು ನಾವು
ಮತ್ತಿಕೊಪ್ಪದ ಕೇಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ಶ್ರೀಮತಿ ಶ್ರೀದೇವಿ ಅಂಗಡಿಯವರು ಆಹಾರ ಪದಾರ್ಥಗಳಲ್ಲಿ ಸಿರಿಧಾನ್ಯಗಳ ಮಹತ್ವ ಕುರಿತಾಗಿ ಉಪನ್ಯಾಸ ನೀಡಿ ಆಧುನಿಕ ಆಹಾರದಲ್ಲಿ ಅಕ್ಕಿಯನ್ನು ಹೇಳವಾಗಿ ಬಳಸಲಾಗ್ತಿದೆ, ಇದರಿಂದ ಮಧುಮೇಹದ ಸಮಸ್ಯೆ ತೀವ್ರವಾಗ್ತಿದೆ, ಸಿರಿಧಾನ್ಯಗಳು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಸಮತೋಲನವಾಗಿ ಹೊಂದಿರುವುದರಿಂದ ಖನಿಜಾಂಶಗಳಾದ ಪೊಟ್ಯಾಸಿಯಂ, ರಂಜಕ, ಸತುವು ಹಾಗೂ ಉತ್ತಮ ನಾರಿನಂಶವನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸಾತ್ಮಕ ಗುಣಗಳನ್ನು ಹೊಂದಿರುತ್ತದೆ ಮತ್ತು ಅಕ್ಕಿಯಿಂದ ತಯಾರಿಸಬಹುದಾದ ಎಲ್ಲ ಅಡುಗೆಗಳನ್ನು ಈ ಸಿರಿಧಾನ್ಯಗಳಿಂದ ತಯಾರಿಸಬಹುದಾಗಿದೆ. ಆದ್ದರಿಂದ ಎಲ್ಲ ಮಹಿಳೆಯರು ಸಿರಿಧಾನ್ಯಗಳ ಖಾದ್ಯಗಳನ್ನು ತಯಾರಿಸಿ ಉಪಯೋಗಿಸಲು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಲ್ಲಪ್ಪ ಮಹಿಷಿಯಾಳ ಹಾಗೂ ಅಂಕಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಅಜಿತ್ ಉಮರಾಣಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸುಮಾರು 500 ಜನ ಮಹಿಳೆಯರು ಭಾಗವಹಿಸಿದ್ರು. ಅಂಕಲಿ ಪ್ರತಿನಿಧಿ ರಾಜು ದುಂಗಡಿ.